ನಿಮಗೆ ಎಷ್ಟು ಕಾಡುತ್ತೆ ಈ ಪಾತ್ರ? ನನಗೆ ತುಂಬಾ ಇಷ್ಟ ಆಯ್ತು ಈ ಪಾತ್ರ. ವೆರಿ ನನಗೆ ಐ ಥಿಂಕ್ ಟಗ್ರು ರಿಲೀಸ್ ಆದ್ಮೇಲೆ ಒಂದು ಒಬ್ರು ಯು ಎಸ್ ಇಂದ ಮೆಸೇಜ್ ಕಳಿಸಿದ್ರು, ಅಂದ್ರೆ ಜೀವನದಲ್ಲಿ ಒಂದು ನಾಲ್ಕು ಐದು ಪಾತ್ರ ಇದೆ ನನ್ನ ಸಿನಿಮಾದ ಪಾತ್ರ ಹೇಳಿದ್ರು. ಒಂದು ಓಂ ಸತ್ಯ, ಒಂದು ಜೋಗಿ ಮಾದೇಶ, ಒಂದು ಮಫ್ತಿ ರಣಗಲ್ಲು, ಒಂದು ಟಗ್ರು ಶಿವ. ಈ ನಾಲ್ಕು ಕ್ಯಾರೆಕ್ಟರ್ ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಸರ್ ಅಂತ. ಅಂದ್ರೆ ಅಪ್ರೂಪ ಅದು, ಆ ಥರ ಒಂದು ಇದು ಸಿಗೋದು. ಒಂದು ಕ್ಯಾರೆಕ್ಟರ್ ಹೆಸರು ಸಿಗ್ಬೋದಿಲ್ಲ, ಎರಡು ಕ್ಯಾರೆಕ್ಟರ್, ನಾಲ್ಕು ಕ್ಯಾರೆಕ್ಟರ್ ಕಂಡುಸ ಸಿಗೋದಿದೆಯಲ್ಲ. ಅಂದ್ರೆ ಆ ಪಾತ್ರ ಎಷ್ಟು ಮಟ್ಟಿಗೆ ಜನಗಳ ಮನಸ್ಸಲ್ಲಿ ಪರಿಣಾಮ ಬೀರಿರ್ಬೋದು ಅನ್ನೋದೇ ನನ್ನ ಖುಷಿ ಅಷ್ಟೇ. ಅಲ್ಲಿ ಒಬ್ಬ ಆಕ್ಟರ್ ಗೆದ್ದಂಗೆ ಅದು ನನಗೆ ಒಂದು ಹೆಮ್ಮೆ ಅನ್ಸುತ್ತೆ. ಕ್ಯಾರೆಕ್ಟರ್ ವ್ಯತ್ಯಾಸ ಗೊತ್ತಾಗಲ್ವಲ್ಲ, ಪ್ರಯೋಗ ಆಗಿದೆಯಾ ಈ ಸಿನಿಮಾದಲ್ಲಿ? ಪ್ರಯೋಗ ಅನ್ನೋದಕ್ಕಿಂತ ಏನ್ ಗೊತ್ತಮ್ಮ, ವ್ಯತ್ಯಾಸ ಗೊತ್ತಾಗ್ಬೇಕಮ್ಮ. ಎಲ್ಲ ಪಾತ್ರಕ್ಕೂ ನಾವು ಏನು ಇದು ಮಾತಾಡಿದ್ರೆ ಚೇಂಜ್ ಗೊತ್ತಾಗಲ್ಲ. ಒಂದೊಂದು ಕ್ಯಾರೆಕ್ಟರ್ ಹೆಂಗ ಕ್ಯಾರೆಕ್ಟರ್ ಇದೆ, ಹೆಂಗ ಕ್ಯಾರೆಕ್ಟರ್ ಇದ್ದಾಗ ಸ್ವಲ್ಪ ಹೆಂಗ ವಾಯ್ಸ್ ಮಾಡ್ಬೇಕಾಗ್ತ ಆ ತೂಕ, ಆ ಕ್ಯಾರೆಕ್ಟರ್ ಸ್ಟೇಟಸ್ ಏನು, ಆ ಸ್ಟೇಟಸ್ ಪ್ರಕಾರ ನಾವು ಮಾತಾಡ್ಬೇಕಾಗ. ಅದಕ್ಕೋಸ್ಕರ ಅದಕ್ಕೊಂದು ಟ್ರೈ ಮಾಡಿದ ರೀಸನ್ ಅದು. ನಿಮ್ಮ ಬ್ಯಾನರ್ ನಲ್ಲಿ ನೀವು ಮೆಚ್ಚಿರೋ ಪಾತ್ರ, ಜನ ಮೆಚ್ಚಿರೋ ಪಾತ್ರವನ್ನ ನಿರ್ಮಾಣ ಮಾಡ್ತಿದ್ರಿ, ಎಷ್ಟು ಖುಷಿ ಇದೆಯಣ? 100% ಅದರಲ್ಲಿ ಏನು ಡೌಟೇ ಇಲ್ಲ. ಅವಾಗ ಅಮ್ಮ ಮಾಡ್ತಾ ಇದ್ರು, ಇವಾಗ ಹೆಂಡತಿ ಮಾಡ್ತಾ ಇದ್ರು ಅಷ್ಟೇ.